ಪ್ರಕಾಶ್ ಅವರೇ ನಮಸ್ಕಾರ. ಏನು ಪ್ರಕಾಶ್ ಅವರೇ, ಎಲ್ಲಿದ್ದೀರಾ? ಓಕೆ ಪ್ರಕಾಶ್ ಅವರೇ, ಈಗ ಒಂದು ಹೊಸ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ ಅಂತ. ಅಂದರೆ ಈ ನಮ್ಮ ಸಿನಿಮಾ ಇಂಡಸ್ಟ್ರಿನಲ್ಲಿ ಕೆಲವು ರಿಯಲ್ ಇನ್ಸಿಡೆಂಟ್ಗಳು ಕೆಲವು ಗೊತ್ತಿರ್ಬೋದು ಜನಕ್ಕೆ, ಕೆಲವು ಗೊತ್ತಿದ್ದೇ ಇರ್ಬೋದು. ಒಂದು ಬಿಟ್ಸ್ ಬಿಟ್ಸ್ ಅಂದರೆ ವ್ಲಾಗ್ಸ್ ಥರ ಒಂದು 6-6 ನಿಮಿಷ 5 ನಿಮಿಷ ಇಷ್ಟು ಬರುತ್ತೆ ಅಷ್ಟೇ, ಕಂಟೆಂಟ್ ಜಾಸ್ತಿ ಇರೋದಿಲ್ಲ. ಅದು ಆದಷ್ಟು ಅದೆಲ್ಲ ನಡೆದಿದೆ ಆ ಜಾಗಕ್ಕೆ ಹೋಗಿ ಟ್ರೈ ಮಾಡೋಣ, ಇಲ್ಲಾಂದರೆ ಕ್ಯಾಶುವಲ್ ಆಗೂ ತೆಗಿಬೋದು ಕಾರಲ್ಲಿ, ಇಲ್ಲ ಬೇರೆ ನಾವು ಜನರಲ್ಲ ಕ್ಯಾಶುವಲ್ ಆಗಿರೋಗೂ ತೆಗಿಬೋದು. ಸೊ ಇದೊಂದು ಪ್ರೋಗ್ರಾಮ್ ಹೆಸರು ಸಿನಿಮಾ ಸರಸ್ವತಿ ಅಂತ. ಹೆಂಗಿರುತ್ತೆ ಮಾಡೋಣ? ಓಕೆ, ಇವಾಗ ಹೆಂಗಿರಿ, ಹೆಂಗೆ ಯಾವಾಗ ಫ್ರೀ ಇದ್ದೀರಾ ನೀವು? ನಾಳೆ ಮಾಡೋಣ. ಸರಿ, ನಾನು ಬಂದು ಪಿಕ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಪ್ರಕಾಶ್ ಅವರೇ. ವೆಂಕಟೇಶ್ ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ಏನ್ ಮಾಡ್ತಿದ್ರು ವೆಂಕಟೇಶ್? ಸರ್ ಇದೇ ಪ್ರೋಮೋ ಕಟ್ ಮಾಡ್ತಾ ಇದ್ದೆ. ಚೆನ್ನಾಗಿದೆ, ಸೌಂಡ್ ಎಲ್ಲ ಕರೆಕ್ಟ್ ಆಗಿದೆ ಅಲ್ವಾ? ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ. ಓಕೆ, ಇವಾಗ ಅದು ಹೇಳೋದು ಇಂಟ್ರೆಸ್ಟಿಂಗ್ ಅನ್ಸುತ್ತಲ್ಲ ವೆಂಕಟೇಶ್ ಕತೆನಾ? ತುಂಬಾ ಚೆನ್ನಾಗಿದೆ ಸರ್, ನನಗೆ ತುಂಬಾ ಕ್ಯೂರಿಯಸ್ ಆಗಿದೆ ಕೇಳಕ್ಕೆ. ಓಕೆ ವೆಂಕಟೇಶ್, ಹಂಗಾದ್ರೆ ಇವಾಗ ನಾವು ಭಾನುವಾರಕ್ಕೆ ಎಪಿಸೋಡ್ ಹಾಕ್ಬೋದಾ? ಡೆಫಿನೆಟ್ ಸರ್, ಹಾಕೋಣ. ಓಕೆ, April 10. ಓಕೆ ವೆಂಕಟೇಶ್, ಹಂಗಾರೆ ರೆಡಿ ಮಾಡ್ಬಿಡಿ. ಆಯ್ತು ಸರ್, ಆಯ್ತು, ಶೋರ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆಂಕಟೇಶ್. ಇದು ನನ್ನ ತಂಡ. ಸೊ ಸಿನಿಮಾ ಸರಸ್ವತಿ, ಇದು ಬೆಳ್ಳಿ ಪರದೆಯ ಸತ್ಯ ಘಟನೆಗಳ ಪ್ರಸ್ತುತಿ. ಇದು ಒಂದು ಹೊಸ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀನಿ, ಭಾನುವಾರ April 10 ಕಾರ್ಯಕ್ರಮ ನೋಡಿ. ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ಏನು ಕಂಟೆಂಟ್ ಅಂತಂದರೆ, ಸಿನಿಮಾ ರಂಗದಲ್ಲಿ ನಡೆದ ಸಿನಿಮಾ ಬಗ್ಗೆ ಇರ್ಬೋದು, ನಿರ್ಮಾಪಕರ ಬಗ್ಗೆ, ನಿರ್ದೇಶಕರ ಬಗ್ಗೆ, ಕಲಾವಿದರ ಬಗ್ಗೆ, ತಂತ್ರಜ್ಞರ ಬಗ್ಗೆ, ಎನಿ ಡಿಪಾರ್ಟ್ಮೆಂಟ್ ಆಫ್ ದ ಸಿನಿಮಾ, ಸಿನಿಮಾ ವಿಭಾಗದ ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ಜೀವನದಲ್ಲಿ ನಡೆದ ನೈಜ ಘಟನೆಗಳನ್ನ ನಿಮ್ಮ ಮುಂದೆ ತಂದಿಡುವಂಥ ಒಂದು ಪ್ರಯತ್ನ. ಆದಷ್ಟು ಆ ಘಟನೆಗಳು ಎಲ್ಲೆಲ್ಲಿ ನಡೀತೋ ಆ ಜಾಗದಲ್ಲಿ ಹೋಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ, ಬಟ್ ಎಲ್ಲ ಸಂಚಿಕೆಗಳು ಹಂಗೆ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಆದಷ್ಟು ಪ್ರಯತ್ನ ಪಡ್ತೀನಿ. ನಿಮ್ಮ ಮಡಿಲಿಗೆ ಹಾಕ್ತಾ ಇದ್ದೀನಿ ನನ್ನ RR ಕನಸುಗಳ ಕಾರ್ಖಾನೆಯ ಮತ್ತೊಂದು ಕೊಡುಗೆ. ನೋಡಿ, ಹಂಚಿ, ಹಾರೈಸಿ, ಆಶೀರ್ವದಿಸಿ. ಥ್ಯಾಂಕ್ ಯು.